ಕಲ್ಪತರು ನಾಡಲ್ಲಿ ಹೆಚ್ ಡಿ ದೇವೇಗೌಡರು ಸ್ಪರ್ಧೆ ಈಗ ಫಿಕ್ಸ್ ಆಗಿದೆ ಎಂದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕಲ್ಪತರು ನಾಡಲ್ಲಿ ಹೆಚ್ ಡಿ ದೇವೇಗೌಡರು ಸ್ಪರ್ಧೆ ಫಿಕ್ಸ್ ಆಗಿದೆ. ತುಮಕೂರಿನಿಂದಲೇ ಮಾಜಿ ಪ್ರಧಾನಿ ದೇವೇಗೌಡರು ಈ ಬಾರಿ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಯಲಿದ್ದಾರೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಎಚ್ ಡಿ ದೇವೇಗೌಡರು ಸೋಮವಾರ ನಾಮಿನೇಷನ್ ಅನ್ನು ಫೈಲ್ ಮಾಡಲಿದ್ದಾರೆ. ಸೋಮವಾರ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಉಮೇದುವಾರಿಕೆಯನ್ನು ಸಲ್ಲಿಸುತ್ತಾರೆ. ತುಮಕೂರಿನಲ್ಲಿ ಎಚ್ ಡಿ ದೇವೇಗೌಡರು ನಾಮಿನೇಷನ್ನ ಫೈಲ್ ಮಾಡ್ತಾರೆ. ಕೊನೆಗೂ ಕ್ಷೇತ್ರವನ್ನ ಖಚಿತಪಡಿಸಿ ಗೊಂದಲಕ್ಕೆ ಎಚ್ ಡಿ ದೇವೇಗೌಡರು ತೆರೆ ಎಳೆದಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಗೆ ತುಮಕೂರಿಂದ ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡುತ್ತಿದ್ದಾರೆ. ತಾತ ಮತ್ತು ಮೊಮ್ಮಗ ಇಬ್ಬರು ಕೂಡ ಸೋಮವಾರ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಎಸ್ ಅಭಿಷೇಕ್, ಸಾಕಷ್ಟು ಗೊಂದಲಗಳಿತ್ತು ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ. ಈ ಹಿಂದೆ ಸಾಕಷ್ಟು ತುಮಕೂರಲ್ಲಿ ಒಂದು ಬಾರಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು, ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರೆ, ಮೈಸೂರಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಸಾಕಷ್ಟು ಗೊಂದಲ ಆಯ್ತು. ಅಂತೂ ಇಂತೂ ಕೊನೆಗೆ ಈಗ ತುಮಕೂರಿಗೆ ಫಿಕ್ಸ್ ಆಗಿದ್ದಾರೆ. ಸೊ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಪ್ರಿಪರೇಷನ್ಸ್ ಅನ್ನ ದೇವೇಗೌಡರು ಮಾಡ್ಕೊತಿದ್ದಾರೆ ಮತ್ತು ಯಾವಾಗ ನಾಮಿನೇಷನ್ ಫೈಲ್ ಮಾಡ್ತಾರೆ? ಈಗಾಗಲೇ ಏನು ತಡರಾತ್ರಿವರೆಗೂ ಕೂಡ ಈ ಮತ್ತೊಂದು ಮೀಟಿಂಗ್ ಕೂಡ ನಡೆದಿತ್ತು ಪದ್ಮನಾಭನಗರ ಅವರ ನಿವಾಸದಲ್ಲಿ. ಹೀಗಾಗಿ ಈ ಸಂದರ್ಭದಲ್ಲಿ ತುಮಕೂರಿಂದ ಅವರು ಒಂದು ಸ್ಪರ್ಧಿಸೋದು ಖಚಿತವಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈಗಾಗಲೇ ಏನು 25ನೇ ತಾರೀಕು ಅವರೊಂದು ನಾಮಿನೇಷನ್ ಅನ್ನ ಫೈಲ್ ಅನ್ನು ಮಾಡ್ತಾರೆ. ಈ ಬಗ್ಗೆ ಅಲ್ಲಿ ಬಂದಂತಹ ಸ್ಥಳೀಯ ಮುಖಂಡರು ಏನಿದ್ದಾರೆ ಅವರು ಕೂಡ ಒಂದು ಸ್ಪಷ್ಟವನ್ನ ಪಡಿಸಿದ್ರು. ಇದರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ನಾವು ಕೂಡ ಕೇಳ್ಕೊಂಡ್ವಿ ಅವ್ರನ್ನ, ತುಮಕೂರಿನಲ್ಲೇ ನೀವು ಮತಯನ ಮಾಡಬೇಕು, ಹೀಗಾಗಿ ಅಲ್ಲಿಂದಾನೇ ನೀವು ಸೂಕ್ತವಾಗಿ ನಾವು ಚುನಾವಣೆಯನ್ನ ಎದುರಿಸ್ತೀವಿ, ಮತ್ತೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ರು. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರು ಬೇರೆ ಕ್ಷೇತ್ರದಲ್ಲಿ ನಿಂತು ಅವರು ಒಂದು ಸ್ಪರ್ಧಿಸೋದು ಬೇಡ ಅನ್ನುವಂತಹ ಒಂದು ಸ್ಪಷ್ಟವಾಗಿ ಒಂದು ಒತ್ತಾಯವನ್ನು ಕೂಡ ಮಾಡಿದ್ವಿ ಅನ್ನುವಂತಹ ಹೇಳಿಕೆಯನ್ನ ನಿನ್ನೆ ಅಷ್ಟೇ ಅವರು ನೀಡಿದ್ರು. ಮತ್ತೆ ಈಗಾಗಲೇ ಅವರ ಒಂದು ಇದ್ರ ಪ್ರಕಾರ ಏನು 25ನೇ ತಾರೀಕು ಅವರೊಂದು ನಾಮಿನೇಷನ್ ಕೂಡ ಒಂದು ಫೈಲ್ ಅನ್ನು ಮಾಡ್ತಾರೆ. ಅಂದ್ರೆ ದೇವೇಗೌಡರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಇಬ್ರು ಕೂಡ ಒಂದು ಆಯಾ ಕ್ಷೇತ್ರದಲ್ಲಿ ಒಂದು ಫೈಲ್ ಅನ್ನ ನಾಮಿನೇಷನ್ ಫೈಲ್ ಅನ್ನು ಮಾಡುವಂತಹ ಸಾಧ್ಯತೆ. ಓಕೆ ಅಭಿಷೇಕ್, ಈಗ ತುಮಕೂರಲ್ಲಿ ಹಿಂದೆ ಮುದ್ದಹನುಮೇಗೌಡರು ಸ್ಪರ್ಧೆ ಮಾಡ್ತಾ ಇದ್ರು ಪ್ರತಿ ಬಾರಿನೂ, ಎಲ್ಲೋ ಒಂದ್ ಕಡೆ ಅವರ ಕಾರ್ಯಕರ್ತರು ಈ ಬಾರಿನೂ ಕೂಡ ಮುದ್ದಹನುಮೇಗೌಡರೇ ನಿಂತ್ಕೋಬೇಕು, ಸ್ಥಳೀಯರಾಗಿರೋದ್ರಿಂದ ಅವರೇ ನಿಂತ್ಕೊಳ್ಬೇಕು ಅಂತ ಒಂದು ಒತ್ತಾಯ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಕೊನೆಗೆ ದೇವೇಗೌಡರು ಸ್ಪರ್ಧೆ ಮಾಡ್ತಿರೋ ಅಂದ್ರೆ ಸಹಜವಾಗಿ ಅಲ್ಲಿ ಅಸಮಾಧಾನ ಇದೆಯಾ? ಏನೀಗ ಎಲ್ಲವೂ ತಣ್ಣಗಾಗಿದೆಯಾ? ಖಂಡಿತ, ಈಗಾಗಲೇ ಈ ಹಿಂದೆಯೂ ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಮುದ್ದೆ ಹನುಮಗೌಡ ಅವರು ಒಂದು ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಅಲ್ಲಿದ್ದಂತಹ JDS ಕಾರ್ಯಕರ್ತರೇ ಮುಂದಾಗಿ ಇಲ್ಲಿಗೆ ನೀವು ಒಂದು ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯದ ಹಿನ್ನೆಲೆಯಲ್ಲಿ ಮುದ್ದೆ ಹನುಮಗೌಡ ಅವರು ಕೂಡ ಒಂದು ಹಿಂದೆ ತರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಸಹಜವಾಗಿ ಅವರೊಂದು ಆತಂಕಿಯಾಗಿತ್ತು, ಹೀಗಾಗಿ ಅವರಿಗೂ ಕೂಡ ಸಣ್ಣ ಪುಟ್ಟ ಒಂದು ಬೇಸರ ಆಗಿರ್ಬಹುದು. ಮತ್ತೆ ಅವರನ್ನು ಕೂಡ ಒಂದು ಕರೆಸಿ ಒಂದು ಸಭೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಅವರ ಒಂದು ಮಾತುಕತೆಯ ಮೂಲಕ ಅವರನ್ನು ಒಂದು ಮಾಡುವಂತಹ ಸಾಧ್ಯತೆ ಕೂಡ ತಳಿಯಾಕೊಂಡಿದೆ. ಮತ್ತೆ ಈಗಾಗಲೇ ಸ್ಥಳೀಯ JDS ಕಾರ್ಯಕರ್ತರು ಏನಿದ್ರೆ ಅವರೇ ಒಂದು ಮುದ್ದೆ ಹನುಮಗೌಡರವರೇ ಒಂದು ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಈ ಹಿಂದೆ ಇಟ್ಟಿತ್ತು ಈಗಾಗಲೇ. ಹೀಗಾಗಿ ಆ ಒಂದು ಕಾರ್ಯಕರ್ತರೇ ಈಗ ದೇವೇಗೌಡರು ಕೂಡ ಅಲ್ಲಿ ನಿಂತ್ಕೋಬೇಕು, ಹೀಗಾಗಿ ಮುದ್ದೆ ಹನುಮೇಗೌಡರು ಅವರ ಒಂದು ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಕೂಡ ಮಾಡಿದೀವಿ, ಹೀಗಾಗಿ ನೀವು ಒಂದು ಸ್ಪರ್ಧೆಯನ್ನ ಮಾಡಿದ್ರೆ ಇಲ್ಲಿ ಖಚಿತವಾಗಿ ಗೆಲ್ಲುವಂತಹ ಸಾಧ್ಯತೆ ತುಂಬಾ ಇದೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ನೀಡಿರುವಂತದ್ದು ದಿವ್ಯ. ಓಕೆ ಅಭಿಷೇಕ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಯೋಗೇಶ್. ಯೋಗೇಶ್, ಅಂತೂ ಇಂತೂ ಈಗ ದೇವೇಗೌಡರು ತುಮಕೂರಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಸಹಜವಾಗಿ JDS ಕಾರ್ಯಕರ್ತರಲ್ಲಿ ಒಂದು ಸಂತೋಷದ ವಿಚಾರ, ಇನ್ನೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಸ್ವಲ್ಪ ಅಸಮಾಧಾನ, ಯಾಕಂದ್ರೆ ಮುದ್ದೆ ಹನುಮೇಗೌಡರು ಸ್ಪರ್ಧೆ ಮಾಡಬೇಕಿತ್ತು ಅಂತ. ಸೊ ಹೇಗೆ ನಡೀತಾ ಇದೆ ಚುನಾವಣಾ ಪ್ರಚಾರ ಮತ್ತು ಮುಂದೆ ಯಾವಾಗ ಅವರು ನಾಮಿನೇಷನ್ ಎಷ್ಟು ಗಂಟೆಗೆ ಫೈಲ್ ಮಾಡ್ತಾರೆ ಸೋಮವಾರ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಯೋಗೇಶ್? ಅದೇ ಕಳೆದ ರಾತ್ರಿ ತಡರಾತ್ರಿ ಅಷ್ಟೇ ಈಗ ದೇವೇಗೌಡರು ತುಮಕೂರಿನಿಂದ ಅಭ್ಯರ್ಥಿಯ ಕಣಕ್ಕಿಳಿತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಹೀಗಾಗಿ ಸೋಮವಾರ ಹಿಂದೆ ಕೂಡ ನಾವು ಆಗ್ಲೇ
ಕಳೆದ 3 ದಿನದಿಂದಲೇ ದೇವೇಗೌಡರು 25 ತಾರೀಕು ನಾಮಪತ್ರ ಸಲ್ಲಿಸ್ತಾರೆ ಅಂತ ಸುದ್ದಿಯನ್ನ ಮಾಡಿದ್ವಿ. ಹಾಗಾಗಿ ಇವತ್ತು ಕೂಡ ಏನು 25 ತಾರೀಕು ಅಂತಿಮ ಆಗಿದೆ, ಎಷ್ಟು ಗಂಟೆಗೆ ಅನ್ನೋದು ಸ್ಪಷ್ಟವಾಗಿಲ್ಲ. ಇವತ್ತು ಬಹುಶಃ JDS ಕಾರ್ಯಕರ್ತರು, JDS ಮುಖಂಡರು ಅಥವಾ ಶಾಸಕರು ಅಥವಾ ಸಚಿವರು ಯಾರಾದ್ರೂ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ತಾರೆ. ಏನಾದ್ರೆ ದೇವೇಗೌಡ ಸ್ಪರ್ಧೆ ಇರಲಿ, ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಅವರು ಕಣಕ್ಕೆ ಇಳಿತಾ ಇದ್ದಾರೆ. ಹಾಗಾಗಿ ಕಳೆದ ಕೆಲವು ದಿನಗಳಿಂದ ಏನು ದೇವೇಗೌಡರೇ ತುಮಕೂರಲ್ಲಿ ಸ್ಪರ್ಧಿಸಬೇಕು ಅಂತ JDS ಕಾರ್ಯಕರ್ತರ ಒತ್ತಡಕ್ಕೆ ಅವರು ಈಗ ಮಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈ ನಡುವೆ ಇವತ್ತು ಸುಮಾರು 10 ಗಂಟೆಗೆ ಏನು ದಮ್ಮನ ಮುದ್ದನಮೇಗೌಡರ ಬೆಂಬಲಿಗರು ಮತ್ತು ಅವರ ಕಾರ್ಯಕರ್ತರು ಏನು ತುಮಕೂರಿನ ಎಬ್ಬೂರಿನಲ್ಲಿ ಅವರ ತೋಟದಲ್ಲಿ ಇವತ್ತು ಒಂದು ಸಭೆನ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಬಹುತೇಕ ಅವರನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋ ಲೆಕ್ಕಾಚಾರಗಳು ಈಗಿದೆ. ಹಾಗಾಗಿ ಆ ಸಭೆಯ ನಂತರ ಮುದ್ದನಮೇಗೌಡರು ಏನು ವಿಧಾನಸಭೆ ಲೋಕಸಭೆಗೆ ನಾಮಪತ್ರ ಸಲ್ಲಿಸ್ತಾರ ಅಥವಾ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು 10 ಗಂಟೆ ನಂತರ ಗೊತ್ತಾಗುತ್ತೆ. ದಿವ್ಯಾ, ಓಕೆ ಯೋಗೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.